ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ವಲಸಿಗರ ಪುಂಡಾಟ. ಪಾರ್ಕ್ ಅಲ್ಲಿ ರೀಲ್ಸ್ ಮಾಡುವಾಗ ಅಡ್ಡ ಬಂದಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಪಾರ್ಕ್ ಅಲ್ಲಿ ವಾಕ್ ಮಾಡುತ್ತಿರುವಂತ ಟೈಮ್ ಅಲ್ಲಿ ರವಿ ಕಿರಣ್ ಮೇಲೆ ಹಲ್ಲೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿರುವಂತ ಗ್ಯಾಂಗ್ ಇದೆ. ಕೆಲ ದಿನಗಳ ಹಿಂದೆ ಕಬ್ಬನ್ ಪಾರ್ಕ್ ಅಲ್ಲಿ ಈ ಒಂದು ಘಟನೆ ಆಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಈಗ ದಾಖಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಈ ವಲಸಿಗರ ಪುಂಡಾಟ ಇದೆಯಲ್ಲ, ನಿರಂತರವಾಗಿ ನಡೀತಾ ಇದೆ. ಪಾರ್ಕ್ ಅಲ್ಲಿ ರೀಲ್ಸ್ ಮಾಡುವಾಗ ಒಬ್ಬ ವ್ಯಕ್ತಿ ಅಡ್ಡ ಬರ್ತಾನೆ. ಸೋ ಆ ಪಾರ್ಕ್ ಅಲ್ಲಿ ವಾಕ್ ಮಾಡುವಂತ ಟೈಮ್ ಅಲ್ಲಿ ಅಡ್ಡ ಬಂದಿರುವಂತ ಹಿನ್ನೆಲೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದು ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರವಿ ಕಿರಣ್ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಆವಾಗ ಇವರು ರೀಲ್ಸ್ ಮಾಡ್ತಿರ್ತಾರೋ ಅಥವಾ ಏನು ಮಾಡ್ತಿರ್ತಾರೋ ಯಾವನಿಗೆ ಗೊತ್ತಿರುತ್ತೆ. ಸೊ ಆವಾಗ ಒಬ್ಬ ವ್ಯಕ್ತಿ ಅಡ್ಡ ಬಂದಿದ್ದಕ್ಕೆ ಸೊ ಬಾಯಿ ಬಂದಾಗೆ ಬೈದಿದ್ದಾರೆ. ಕಬ್ಬನ್ ಪಾರ್ಕ್ ಅಲ್ಲಿ ಆಗಿರುವಂಥ ಘಟನೆ ಇದು. ಇಲ್ಲಿ ಕಬ್ಬನ್ ಪಾರ್ಕ್ ಇರೋದು ರೀಲ್ಸ್ ಮಾಡೋದಕ್ಕೆ ಅಲ್ಲ, ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಹೋಗೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ. ಇಂಥವರೇ ಹೋಗಬೇಕು, ಇಂಥವರೇ ಹೋಗಬಾರ್ದು ಅಂತೇನಿಲ್ಲ. ಆದರೆ ಇವರೇನು ರೀಲ್ಸ್ ಮಾಡ್ತಿದ್ರಂತೆ. ಆ ರೀಲ್ಸ್ ಮಾಡುವಂಥ ಟೈಮಲ್ಲಿ ಒಬ್ಬ ವ್ಯಕ್ತಿ ಅಡ್ಡ ಬರ್ತಾನೆ. ಅಡ್ಡ ಬಂದಾಗ ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂಗೆ ಬಯ್ಯೋದು. ಈ ವಲಸಿಗರ ಹಾವಳಿ ಇದೆಯಲ್ಲ, ನಿರಂತರವಾಗಿ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಇಂಥವರಿಗೆ ಕಡಿವಾಣ ಹಾಕಬೇಕು. ಬಂದಿದ್ದು ಏನಾಯಿತು, ಮತ್ತೆ ಅದನ್ನು ರೀಲ್ಸ್ ಮಾಡೋದಾದರೆ ಮತ್ತೆ ಮಾಡಬಹುದಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ವಲಸಿಗರ ಪುಂಡಾಟವನ್ನು ನಿಲ್ಲಿಸೋದು ಹೇಗೆ ಅಂತೇಳಿ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹಲ್ಲೆ ಆಗಿದೆ ಅಂತ? ಎಂ ಕುಮಾರ್, ಖಂಡಿತವಾಗ್ಲು ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ಉತ್ತರ ಭಾರತೀಯ ಮೂಲದವರು ಬೆಂಗಳೂರಿನಲ್ಲಿ ಆಗಾಗ ಕಿರಿಕ್ ಮಾಡ್ಕೊಳ್ತಿರ್ತಾರೆ. ಕೆಲ ದಿನಗಳ ಹಿಂದೆ ಬೆಂಗಳೂರನ್ನ ಉತ್ತರ ಭಾರತದವರು ಏನಾದ್ರೂ ಬಿಟ್ಟು ಹೋದ್ರೆ ಬೆಂಗಳೂರು ಖಾಲಿ ಆಗುತ್ತೆ ಅಂತ ಒಂದು ಮಾತನ್ನ ಹೇಳಿ ಒಬ್ಬ ಟೆಕ್ಕಿಯೊಬ್ಳು ಕೆಲಸವನ್ನೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಈಗ ಸದ್ಯಕ್ಕೆ ಮತ್ತೆ ಬೆಂಗಳೂರಿನಲ್ಲಿ ಉತ್ತರ ಭಾರತೀಯ ಮೂಲದವರು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಸಣ್ಣ ಪುಟ್ಟ ಕಾರಣಕ್ಕೆ ಕಿರಿಕನ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಅವಾಜಕ್ಕುವಂತಹ ಕೆಲಸಗಳನ್ನು ಕೂಡ ಇವರು ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಏನು ಕಬ್ಬಂ ಪಾರ್ಕ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯನೊಬ್ಬ ಅಲ್ಲೇ ಓಡಾಡ್ತಾ ಇರ್ತಾರೆ, ಫೋಟೋಶೂಟ್ ಕೂಡ ಮಾಡ್ತಾ ಇರ್ತಾರೆ. ಈ ವೇಳೆ ಅಡ್ಡಲಾಗಿ ಹೋಗಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು. ಇನ್ನು ರವಿ ಕಿರಣ್ ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ನಿಂತಿ ಅವರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಕೂಡ ಬೆಳೆದಿದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಕಳೆದ ವಾರ ವಾಕ್ ಮಾಡುವ ವೇಳೆ ಹಿಂದಿ ಭಾಷೆಯಲ್ಲಿ ಕೂಡ ನಿಂದನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಕಾರಣಕ್ಕೂ ಕೂಡ ಇಂತಹದೇ ಘಟನೆಗಳನ್ನು ಇಂತಹ ಒಂದು ಕೆಲಸಗಳನ್ನ ಬೇರೆ ಬೇರೆ ರಾಜ್ಯದವರು ಮಾಡ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಎಲ್ಲರೂ ಸೇಫ್ ಇಲ್ವಾ ಅನ್ನೋ ಅನುಮಾನಗಳನ್ನು ಕೂಡ ಹಾಕುತ್ತೆ. ಅದಕ್ಕೆ ಪ್ರಕರಣವನ್ನು ದಾಖಲಿಸಿ ಮಾಡಿಕೊಂಡ ಪೊಲೀಸರು ತನಿಖೆಯನ್ನು ಕೈಗೊಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.